ಹೇಳ್ತಾರೆ, ಶೂದ್ರರಿಗಾದರೂ ತಾವು ಹೇಳ್ಕೊಳ್ಳೋದಕ್ಕೆ ತಮಗೆ ನಾಲ್ಕನೇ ಸ್ಥಾನನಾದರೂ ಇತ್ತು, ತಮಗೊಂದು ಗುರುತು ಅನ್ನೋದಾದರೂ ಇತ್ತು, ಅಸ್ತಿತ್ವ ಅನ್ನೋದಾದರೂ ಇತ್ತು. ಆದರೆ ವರ್ಣಾಶ್ರಮ ಧರ್ಮದಿಂದ ನೂಕಲ್ಪಟ್ಟಂತಹ ಅಸ್ಪೃಶ್ಯರಿಗೆ ಮನುಷ್ಯರಾಗಿದ್ದರೂ ಅವರನ್ನು ಪ್ರಾಣಿಗಳಿಗಿಂತಲೂ ಸಹ ಕಡೆಯಾಗಿ ಕೀಳಾಗಿ ಕಾಣ್ತಾ ಇದ್ರು. ಹಾಗಾಗಿ ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ಮೇಲ್ವರ್ಗಗಳ ಮನೆಗಳಲ್ಲಿ ಊಳಿಗಕ್ಕೆ ಜೀತಕ್ಕಾದ್ರೂ ಅಸ್ಪೃಶ್ಯರನ್ನು ನೇಮಿಸ್ಕೊಳ್ಳಿ. ಆ ಕಾರಣದ ಹಂಗೆ ಮಾಡಿದ್ರೆ ಅಸ್ಪೃಶ್ಯರು ಅಥವಾ ದಲಿತರು ಅಂತ ಅನ್ಸ್ಕೊಂಡವರು ಒಂದು ಹಂತ ಮೇಲೆ ಬಂದಂತೆ. ಕಾರಣ ಯಾಕೆ ಅಂತಂದರೆ ಊರಿಂದ ಹೊರಗಡೆ ವಾಸ ಮಾಡಬೇಕಿತ್ತು, ಅವರು ಎದುರಿಗೆ ಬರೋಂಗಿರಲಿಲ್ಲ, ಮುಟ್ಟಿಸ್ಕೊಳ್ಳೋಂಗಿಲ್ಲ. ಅಟ್ಲೀಸ್ಟ್ ಇವ್ರ ಮನೆ ಜೀತಕ್ಕಿಟ್ಕೊಂಡ್ರೆ ಅವರು ಊರಿನ ಒಳಗಡೆ ಜೀವಿಸ್ಬೋದು, ಮತ್ತು ಇವರ ಸೇವಾ ಕಾರ್ಯಗಳಲ್ಲಿ ಅವರ ಸ್ಪರ್ಶನಾದರೂ ಲಭ್ಯ ಇರುತ್ತೆ ಅಂತ ಹೇಳೋದ್ರಲ್ಲಿ ವರ್ಣಾಶ್ರಮ ಧರ್ಮದ ಅಮಾನವೀಯತೆಯನ್ನು ನಾವು ನೋಡಬಹುದು. ಆ ಕಾಲಮಾನದಲ್ಲಿ ಬಸವಣ್ಣವರು ಹೇಳ್ತಾರೆ, ಯಾವ ಕುಲವಾದಡೇನು ಶಿವಲಿಂಗ ವಿದ್ದವನೇ ಕುಲಜನು, ಯಾವ ಕುಲ ಆದ್ರೇನು ಇಚ್ಛೆಪಟ್ಟು ಲಿಂಗವನ್ನು ಧರಿಸ್ತವನೇನೆ ಉತ್ತಮ ಕುಲದವನು ಅಂತ ಹೇಳಿ, ಕಾಸಿ ಕಮ್ಮಾರನಾದ ಬಿಸಿ ಬಿಡ ಮಡಿವಾಳನಾದ ವೇದವನೋರಿ ಓದಿ ಆರುವವನಾದ ಅಂತ ಹೇಳಿ, ವರ್ಣಾಶ್ರಮ ಧರ್ಮಕ್ಕೆ ಬದಲಾಗಿ ಗುಣ ಸ್ವಭಾವಗಳ ಆಧಾರದ ಮೇಲೆ ಕೊಲುವವನೇ ಮಾದಿಗ, ಒಲಸು ತಿಂಬುವವನೇ ಒಲೆಯ, ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣ ಎಂಬುದು ಪುಂಡರ ಗೋಷ್ಠಿ, ತರ್ಕ ಎಂಬುದು ತಗರ ಹರಟೆ ಎನ್ನುವಂತಹ ವಚನಗಳು ದೀನರ ದಲಿತರ ಪಾಲಿಗೆ ಆಶಾಕಿರಣ ಆಯಿತು. ದಲಿತರಿಗೂ ದೇವರು ಧರ್ಮ ಮೋಕ್ಷ ಸಿಗುತ್ತೆ ಅನ್ನುವಂತಹ ಬಸವಾದಿ ಪ್ರಥಮರ ತತ್ವಗಳಿಗೆ ವ್ಯಕ್ತಿತ್ವಗಳಿಗೆ ಮಾರು ಹೋಗಿ ನಾನಾ ಸ್ಥಳಗಳಿಂದ ನಾನಾ ಪ್ರದೇಶಗಳಿಂದ ಕೆಳವರ್ಗದವರು, ಉಚ್ಚ ಕುಲದವರು, ಮತ್ತು ಹರಿಮತದವರು, ವೈದಿಕರು, ಮತ್ತು ಉತ್ಸಾಹವನ್ನು ಕಳೆದುಕೊಂಡು ದಿವಾಳಿಗಳಾಗಿದ್ದಂತಹ ಮನುಷ್ಯರೆಲ್ಲರೂ ಸಹ ಕಲ್ಯಾಣಕ್ಕೆ ಆಗಮಿಸಿ ಶಿವಶರಣರಾಗ್ತಾರೆ. ಇದನ್ನು ಎಚ್ ಎಸ್ ಶಿವಪ್ರಕಾಶ್ ಅವರ ನಾಟಕದಲ್ಲಿ ಮಾದಾರಿ ಮಾದಯ್ಯ ಅನ್ನುವಂತಹ ಒಬ್ಬ ವಚನಕಾರನ ಮೂಲಕ ಹೇಳ್ತಾರೆ, ಆದಿ ಕಲ್ಯಾಣಕ್ಕೆ ನೂರಾರು ಬಾಗಿಲು, ಯಾವ ಬಾಗಿಲಿನಿಂದ ನಾ ಹೋಗಲಿ, ಆದಿ ಬಸವಣ್ಣಂಗೆ ಅನಾದಿ ರೂಪಗಳು ಯಾವ ರೂಪಿನಿಂದ ನಾ ಕಾಣಲಿ, ಯಾವ ಬಾಗಿಲಿನಿಂದ ನಾ ಒಕ್ಕರುನುವೆ, ಯಾವ ರೂಪಿನಿಂದ ನಾ ಕಂಡರುನುವೆ, ಕೊನೆಯಿಲ್ಲ ಮೊದಲಿಲ್ಲ ಕಲ್ಯಾಣಕ್ಕೆ ಎಂದು ಎಚ್ ಎಸ್ ಶಿವಪ್ರಕಾಶರ ನಾಟಕದ ಮಾದರಿ ಮಾದಯ್ಯನ ಮೂಲಕ ಹೇಳಿಸ್ತಾರೆ. ನೋಡಿ, ಇಲ್ಲಿ ಈ ರೀತಿ ವರ್ಣಾಶ್ರಮ ಧರ್ಮದಿಂದ ಬೇಸತ್ತಂತಹ ಅನೇಕರು ಕಲ್ಯಾಣಕ್ಕೆ ಧಾವಿಸ್ ಬಂದರು. ನಾನು ಅವರೆಲ್ಲ ಯಾವ ಒಂದೊಂದು ವರ್ಗಕ್ಕೆ ಒಬ್ಬೊಬ್ಬರನ್ನ ಉದಾಹರಣೆ ಕೊಟ್ಕೊಂಡು ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಆಯ್ದಕ್ಕಿ ಮಾರಯ್ಯನನ್ನು ನಾವು ನೋಡ್ಬೋದು. ಇವರು ಮೂಲತಃ ದಲಿತ ವರ್ಗದವರು, ರಾಯಚೂರು ಜಿಲ್ಲೆಯ ಲಿಂಗಸ್ಕೂರಿನಲ್ಲಿ ಇದ್ದಂಥವರು. ವರ್ಣಭೇದದ ಬೇಸತ್ತು ಕಲ್ಯಾಣ ನಗರಕ್ಕೆ ಬರ್ತಾರೆ. ಕಲ್ಯಾಣ ನಗರಕ್ಕೆ ಯಾಕೆ ಬರ್ತಾರೆ ಅಂತಂದರೆ, ನಮಗೂ ಅವಾಗೆಲ್ಲ ಅವರಿಗೆಲ್ಲ ಶೂದ್ರರಿಗೆ ದೇವರು ಅನ್ನೋದು ಇರಲಿಲ್ಲ, ಮುಕ್ತಿ ಮೋಕ್ಷಗಳ ಅದು ಕಲ್ಪನೆಯೂ ಸಹ ಇರಲಿಲ್ಲ. ಕಲ್ಯಾಣಕ್ಕೆ ಹೋದರೆ ನಾವು ಸಹ ಗೌರವದಿಂದ ಸ್ವಾಭಿಮಾನದಿಂದ ಬದುಕ್ಬೋದು, ನಮಗೂ ಒಂದು ದೇವರು ಇರುತ್ತೆ, ನಮಗೂ ಮೋಕ್ಷ ಮುಕ್ತಿಗಳ ಸಿಗುತ್ತೆ ಅನ್ನೋ ಬಯಕೆಯಿಂದ ಲಕ್ಕಮ್ಮ ಮತ್ತು ಮಾರಯ್ಯ ಕಲ್ಯಾಣಕ್ಕೆ ಬರ್ತಾರೆ. ನೋಡಿ, ಈಗಿನ ನಾವು ಏನು ಸ್ವಉದ್ಯೋಗ ಕಲ್ಪನೆಯನ್ನು ನಾವು 12ನೇ ಶತಮಾನದಲ್ಲೇ ನೋಡ್ಬೋದು. ಬಂದಂಥವರು ಯಾರ ಬಳಿಗೂ ಹೋಗಿ ಕೆಲಸಗಳನ್ನು ಕೇಳ್ತಾ ಇರಲಿಲ್ಲ, ತಮಗೆ ಯಾವುದು ಆಗುತ್ತೋ ಆ ಕೆಲಸಗಳನ್ನು ಮಾಡ್ತಿದ್ರು. ಮತ್ತು ಶಿವಶರಣರ ಧರ್ಮದಲ್ಲಿ ವೃತ್ತಿ ಗೌರವವನ್ನು, ವೃತ್ತಿ ನಿಷ್ಠೆಯನ್ನು ಮೊಟ್ಟ ಮೊದಲನಾಗಿ ನಾವು ಕಾಣಬಹುದು. ಯಾವ ವೃತ್ತಿಯನ್ನು ಮಾಡಿದ್ರೂ ಅದ್ರ ಮೇಲೆ ತಮಗೆ ಮೊದಲು ಗೌರವ ಇರಬೇಕು. ತಮ್ಮ ಹೆಸರಿಗಿಂತ ಮೊದಲು ತಮ್ಮ ವೃತ್ತಿಯ ಹೆಸರನ್ನು ಎಲ್ಲ ವಚನಕಾರರು ಸೇರಿಸ್ಕೊಂಡಿರೋದನ್ನು ನೋಡ್ಬೋದು. ಇಲ್ಲಿ ಕಲ್ಯಾಣಕ್ಕೆ ಬಂದಂತಹ ಆ ಲಕ್ಕಮ್ಮ ಮತ್ತು ಮಾರಯ್ಯ ಇಬ್ಬರೂ ಸಹ ಮಹಾಮನೆಗೆ ರಾಶಿ ರಾಶಿಯಾಗಿ ಬಂದು ಬೀಳ್ತಾ ಇದ್ದಂತಹ ದವಸ ಧಾನ್ಯಗಳಲ್ಲಿ ಬಿದ್ದು ವ್ಯರ್ಥವಾಗ್ತಾ ಇದ್ದಂತಹ ಕಾಳುಗಳನ್ನು ಆಯ್ದು ಅದನ್ನು ಸಂಗ್ರಹಿಸಿ ಕಾಯಕ ಮಾಡಿ ದಾಸೋಹ ಮಾಡುವಂತಹ ಪದ್ಧತಿಯನ್ನು ಮಾಡ್ತಾ ಇರ್ತಾರೆ. ಒಂದು ಅದರಲ್ಲೂ ಕಾಯಕ ನಿಷ್ಠೆ, ದಾಸೋಹ ಇವೆಲ್ಲವೂ ಸಹ ಶರಣ ಧರ್ಮದಲ್ಲಿ ಮಹತ್ವವಾದದ್ದು. ಆ ಕಾಯಕವನ್ನು ಅಂದಿನ ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಸಂಗ್ರಹ ಮಾಡ್ತಾ ಇದ್ರು. ಹೆಚ್ಚಿಗೆ ಅಸಂಗ್ರಹ ಪ್ರವೃತ್ತಿ ಶಿವಶರಣರ ಅಲ್ಲಿ ನಿಷೇಧ ಇತ್ತು ಅಂತ ನೋಡ್ಬೋದು. ಇಲ್ಲಿ ಲಕ್ಕಮ್ಮ ಒಮ್ಮೆ ಮಾರಯ್ಯ ದಿನದ ಅಗತ್ಯಕ್ಕಿಂತ ಹೆಚ್ಚಿನ ಅಕ್ಕಿಯನ್ನು ತಂದಾಗ, ಈ ಸಖ್ಯ ಆಸೆ ನಿಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ದೂರ ಮಾರಯ್ಯ ಅಂತ
ಪತಿಗೆನೇ ಗುರುವಿನಂತೆ ಬೋಧನೆ ಮಾಡಿದಂತಹ ಸ್ವಾಭಿಮಾನದ ಹೆಣ್ಣು ಲಕ್ಕಮ್ಮ ಇವರಿಬ್ಬರನ್ನು ಸಹ ಇಲ್ಲಿ ಎಲ್ಲ ವಚನಕಾರ್ತಿಯರೂ ತಮ್ಮ ಕುಟುಂಬಕ್ಕೆ ಮತ್ತು ಎಲ್ಲದಕ್ಕೂ ಯಾವ ರೀತಿ ಆದ್ಯತೆಯನ್ನು ಕೊಡ್ತಾ ಇದ್ರು ನಾವು ಅಂತ ನೋಡ್ಬೋದು. ಎಲ್ಲ ವಚನಕಾರ್ತಿಯರೂ ತಮ್ಮ ಗಂಡನ ಅಂಕಿತ ನಾಮಕ್ಕೆ ಮತ್ತೆ ಪತಿಯ ಹೆಸರನ್ನು ಸೇರಿಸಿ ಇಟ್ಕೊಂಡಿರೋ ವಚನಗಳನ್ನು ನಾವು ಗಮನಿಸ್ಬೋದು. ಇಲ್ಲಿ ಮಾರಯ್ಯನ ವಚನದ ಅಂಕಿತ ನಾಮ ಮಾರಯ್ಯ ಇದು ಅಮರೇಶ್ವರ ಲಿಂಗ. ಲಕ್ಕಮ್ಮನ ಅಂಕಿತ ನಾಮ ಮಾರಯ್ಯ ತನ್ನ ಗಂಡನ ಹೆಸರು. ಮಾರಯ್ಯನಿಗೆ ಪ್ರಿಯನಾದಂತಹ ಅಮರೇಶ್ವರ ಲಿಂಗ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅನ್ನುವಂತಹ ಅಂಕಿತ ನಾಮವನ್ನು ನೋಡ್ಬೋದು. ಇವರಿಬ್ಬರು ಆ ಅಂಕಿತ ನಾಮದಲ್ಲಿ ಅನೇಕ ವಚನಗಳನ್ನು ಬರೆದಿದ್ದಾರೆ. ಇವರ ವಚನಗಳಲ್ಲಿ ಆತ್ಮೋದ್ಧಾರ ಮತ್ತು ಲೋಕೋದ್ಧಾರ ಎನ್ನುವಂತಹ ದ್ವಿಮುಖ ಆಶಯಗಳನ್ನು ಮತ್ತು ನಿಶ್ಚಲವಾದಂತಹ ದೃಢವಾದಂತಹ ನಿಲುವುಗಳನ್ನು ಜ್ಞಾನದ ಅರಿವಿಗೆ ಮತ್ತು ಸಮತಾಭಾವ ಅತಿ ಆಸೆ ಸಲ್ಲದು ಎಂಬ ನಿಲುವು ಅಚಲ ಆತ್ಮವಿಶ್ವಾಸಗಳನ್ನು ನಿರೂಪಿಸಿದಂತಹ ಶರಣ ದಂಪತಿಗಳು ಆಯ್ದಕ್ಕಿಲ್ಯ ಲಕ್ಕಮ್ಮ ಮತ್ತು ಮಾರಯ್ಯ. ಇದು ಇವರು ಕೆಳವರ್ಗದವರು ಕಲ್ಯಾಣಕ್ಕೆ ಬಸವಾದಿ ಶರಣರ ತತ್ವಾದರ್ಶಗಳಿಗೆ ಮಾರು ಹೋಗಿ ಕೆಳವರ್ಗದವರು ಯಾವ ರೀತಿ ಕಲ್ಯಾಣಕ್ಕೆ ಧಾವಿಸು ಬಂದರು ಅನ್ನೋದಕ್ಕೆ ಒಬ್ಬರ ಉದಾಹರಣೆಯನ್ನು ಕೊಟ್ಟೆ. ಹಾಗೆ ಇಲ್ಲಿ ಕೆಳವರ್ಗದವರು ಮಾತ್ರ ಕಲ್ಯಾಣಕ್ಕೆ ಬರಲಿಲ್ಲ, ಮೇಲ್ವರ್ಗದವರು ಅನ್ಸ್ಕೊಂಡಂತಹ ತುಂಬ ಉನ್ನತ ಅಧಿಕಾರದಲ್ಲಿರೋರು ಸಹ ಮತ್ತು ಸಮಾಜದಲ್ಲಿ ದುಷ್ಟರು ದುರ್ಜನರು ಅಂತ ಅನ್ಸ್ಕೊಂಡವ್ರೂ ಸಹ ಕಲ್ಯಾಣಕ್ಕೆ ಬರ್ತಾ ಇದ್ರು. ಅದಕ್ಕೆ ಒಂದು ಉದಾಹರಣೆಯಾಗಿ ನಾನು ದುರ್ಜನ ದುಷ್ಟನಾಗಿದ್ದಂತಹ ವ್ಯಕ್ತಿಯೂ ಸಹ ಸಜ್ಜನನಾಗಿ ಹೇಗೆ ಮಾರ್ಪಟ್ಟ ವಚನಾದಿ ಶಿವಶರಣರ ಪ್ರಭಾವಕ್ಕೆ ಒಳಗಾಗಿ ಅನ್ನೋದನ್ನು ನೋಡಬಹುದು. ಉರಿಲಿಂಗ ಪೆದ್ದಿ ಮತ್ತು ಕಾಳವೆ ಮೂಲತಃ ಮಹಾರಾಷ್ಟ್ರದಿಂದ ಬಂದು ಕಲ್ಯಾಣಕ್ಕೆ ಬರ್ತಾರೆ. ಇವರು ಮೊದಲು ಉರಿಲಿಂಗ ಪೆದ್ದಿ ಕಿತ್ತು ತಿನ್ನುವಂತಹ ಬಡತನದಿಂದಾಗಿ ಕಳ್ಳತನವನ್ನು ಮಾಡ್ತಾ ಇರ್ತಾನೆ. ಒಮ್ಮೆ ಕಳ್ಳತನ ಮಾಡಬೇಕಾದ್ರೆ ಶಿವಶರಣರ ಪ್ರಭಾವಕ್ಕೆ ಒಳಗಾಗಿ ಅವನು ಮನಃಪರಿವರ್ತನೆಗೊಳ್ಳುತ್ತೆ. ಹಾಗಾಗಿ ಉರಿಲಿಂಗ ದೇವ ಅನ್ನುವಂಥವರಿಂದ ಗುರುದೀಕ್ಷೆಯನ್ನು ಲಿಂಗದೀಕ್ಷೆಯನ್ನು ಪಡ್ಕೊಂಡು ಶರಣನಾಗ್ತಾನೆ. ಪತಿ ಉರಿಲಿಂಗ ಪೆದ್ದಿ ಕಳ್ಳತನದಂತಹ ದುಷ್ಕಾರ್ಯವನ್ನು ಬಿಟ್ಟು ಸನ್ಮಾರ್ಗಕ್ಕೆ ಬಂದಿದ್ದರಿಂದ ಸಂತೋಷಗೊಂಡಂತಹ ಕಾಳವೆ ಪತಿಯ ಹಾದಿಯನ್ನೇ ಹಿಡಿದು ಶರಣಪಥದಲ್ಲಿ ಕಾಳವೆ ಮತ್ತು ಉರಿಲಿಂಗ ಪೆದ್ದಿ ಇಬ್ಬರು ಸಾಕ್ತಾರೆ. ಇವರ ವಚನಗಳಲ್ಲಿ ಉರಿಲಿಂಗ ಪೆದ್ದೆಯ ವಚನಗಳ ಅಂಕಿತ ಉರಿಲಿಂಗ ಪೆದ್ದಿಗಳ ಅರಸ ಅನ್ನುವಂತಹ ಅಂಕಿತದಲ್ಲಿ ಆಗ ಇದ್ದಂತಹ ಮೂಢನಂಬಿಕೆ ಮೌಢ್ಯಗಳ ಪ್ರತೀಕವಾದಂತಹ ಪ್ರಾಣಿ ಬಲಿ ಆ ಜಾತೀಯತೆ ಇವುಗಳನ್ನು ಉಗ್ರವಾಗಿ ಖಂಡಿಸಿರೋದನ್ನು ನಾವು ನೋಡ್ಬೋದು. ಅಂದರೆ ವಚನಕಾರರ ಪ್ರಭಾವದಿಂದ ಕಳ್ಳನಾಗಿದ್ದಂತಹ ದುಷ್ಟನಾಗಿದ್ದಂತಹ ದುರ್ಜನರಾಗಿದ್ದಂಥವ್ರೂ ಸಹ ಯಾವ ರೀತಿ ಸಜ್ಜನರಾಗಿ ಪರಿವರ್ತನೆ ಆಗ್ತಾ ಇದ್ರು ಅನ್ನೋದಕ್ಕೆ ಉದಾಹರಣೆ. ಹಾಗೆಯೇ ಅರಮತದಿಂದ ಏನು ಹಾಗೆ ಹಿಂದೆ ಇದ್ದಂತಹ ವರ್ಣಾಶ್ರಮ ಧರ್ಮದ ವೈದಿಕ ಪ್ರಭಾವ ಜೈನ ಧರ್ಮ ಆಗಿರ್ಬೋದು ಬೇರೆ ಬೇರೆ ಧರ್ಮಗಳಿಂದಲೂ ಸಹ ಶೈವ ಧರ್ಮಕ್ಕೆ ಶರಣ ಧರ್ಮಕ್ಕೆ ಬಂದಕ್ಕೆ ಉದಾಹರಣೆಯಾಗಿ ಲಕ್ಷ್ಮಮ್ಮ ಅನ್ನುವಂತಹ ಶಿವಶರಣೆಯ ಉದಾಹರಣೆಯನ್ನು ಕೊಡ್ತೀನಿ. ಲಕ್ಷ್ಮಮ್ಮ ಅನ್ನುವಂತಹ ಶಿವಶರಣೆ ಕೊಂಡೆ ಮಂಚಣ್ಣ ಅನ್ನುವವರ ಧರ್ಮಪತ್ನಿ. ಮೊದಲು ಈಕೆ ಹರಿಭಕ್ತಿನಲ್ಲಿ ತಲ್ಲೀನಳಾಗಿರ್ತಾಳೆ. ಆದರೆ ಶಿವಶರಣರ ಪ್ರಭಾವ ಮತ್ತು ಪ್ರೇರಣೆಗಳಿಗೆ ಒಳಗಾಗಿ ಶಿವಭಕ್ತಿಯೆಡೆಗೆ ತನ್ನ ಚೇತನವನ್ನು ಹರಿದು ಬಿಡ್ತಾಳೆ. ಹಾಗಾಗಿ ಹರಿಮತದಿಂದ ಅರಮತಕ್ಕೆ ಮತಾಂತರ ಹೊಂದಿದ ಶಿವಶರಣೆ ಅಂತ ಗುರುತಿಸಲಾಗುತ್ತೆ. ದೇಶದ ಮೂಲೆ ಮೂಲೆಗಳಿಂದನೂ ಸಹ ಅನೇಕರು ಬಂದರು ಅನ್ನೋದಕ್ಕೆ ನಾವು ಉದಾಹರಣೆಯಾಗಿ ನೋಡ್ಕೋಬೋದು. ಮಹಾದೇವರಸ ಮತ್ತು ಅವ ಪಟ್ಟಮಹಿಷಿಯಾದಂತಹ ಗಂಗಾದೇವಿ ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬಂದು ಶರಣ ದೀಕ್ಷೆಯನ್ನು ಶಿವದೀಕ್ಷೆಯನ್ನು ಸ್ವೀಕರಿಸಿ ತಮ್ಮ ಹೆಸರುಗಳನ್ನು ಬದಲಾಯಿಸ್ಕೊಳ್ತಾರೆ. ಮಹಾರಾಜನಾಗಿದ್ದಂತಹ ಮಹಾದೇವ ಅರಸ ಹೋಗಿ ಮೋಳಿಗೆ ಮಾರಯ್ಯನಾದರೆ ಅವನ ಹೆಂಡತಿ ಗಂಗಾದೇವಿ ಮೋಳಿಗೆ ಮಹಾದೇವಿ ಆಗ್ತಾಳೆ. ಮೋಳಿಗೆ ಅಂತಂದರೆ ಕಟ್ಟಿಗೆ. ಸಾಮಾನ್ಯರಂತೆ ಅವರೂ ಸಹ ತಾನು ರಾಜರಾಣಿ ಅನ್ನುವಂಥದ್ದನ್ನು ಬಿಟ್ಟು ಅಲ್ಲಿ ಯಾವುದೇ ಮೇಲೂ ವೃತ್ತಿಗಳಲ್ಲಿ ಶ್ರೇಷ್ಠ ಕನಿಷ್ಠ ಅನ್ನೋದಿಲ್ಲ. ತಾನು ಮಾಡುವಂತಹ ವೃತ್ತಿ ಎಷ್ಟು ನಿಷ್ಠೆಯಿಂದ ಮಾಡ್ತೀನಿ ಎಷ್ಟು ಶ್ರದ್ಧೆಯಿಂದ ಮಾಡ್ತೀನಿ ಅನ್ನೋದ್ರ ಮೇಲೆ ಆ ಕಾಯಕದ ಧರ್ಮ ಪಾಲನೆ ಆಗುತ್ತೆ ಅನ್ನೋದು ಅವರನ್ನು ನೋಡ್ಬೋದು. ಕಟ್ಟಿಗೆ ಮಾರಿ ಸಾಮಾನ್ಯ ಜನರಂತೆ ಸೌದೆ ಮಾರಿ ಜೀವನವನ್ನು
ನಡೆಸ್ತಾರೆ. ಇವರ ವಚನಗಳ ಅಂಕಿತ ನಿಷ್ಕಳಂಕ ಮಲ್ಲಿಕಾರ್ಜುನ ಅಂಕಿತದಲ್ಲಿ ಸಾಕಷ್ಟು ವಚನಗಳನ್ನು ರಚನೆ ಮಾಡಿದ್ದಾರೆ. ಹಾಗೆಯೇ ಮಸಣಮ್ಮ ಅನ್ನುವಂಥವರು ಇಲ್ಲಿ ಕಾಶ್ಮೀರದ ಬೇರೆ ದೇಶದ ಮೂಲೆ ಮೂಲೆಗಳಿಂದಲೂ ಬಂದರು ಅನ್ನೋದಕ್ಕೆ ಕಾಶ್ಮೀರದ ಅರಸನಾದರೆ ತಮಿಳುನಾಡಿನ ಕಂಚಿ ಪಟ್ಟಣದಿಂದ ಮಸಣಮ್ಮ ಅನ್ನುವಂತಹ ಶಿವಶರಣೆ ಕಲ್ಯಾಣಕ್ಕೆ ಬರ್ತಾಳೆ. ನಾಗಿದೇವಯ್ಯ ಅನ್ನುವವರ ಧರ್ಮಪತ್ರಿ ಅವರ ಜೊತೆಯಲ್ಲಿ ಮಸಣಮ್ಮ ಕಂಚಿ ಪಟ್ಟಣದಿಂದ ಚಿಮ್ಮಲಿಗೆ ಅನ್ನುವಂತಹ ಸ್ಥಳಕ್ಕೆ ಬಂದು ನೆಲೆಸಿ ನಿಜಗುಣ ಸ್ವಾಮಿಗಳಿಂದ ನಿಜ ಉಪದೇಶವನ್ನು ಪಡೆದು ಬಸವಣ್ಣನ ಒಡನಾಡಿಯಾಗಿ ಕೆಲಸ ಮಾಡ್ತಿದ್ದಂತಹ ನಾಗಿದೇವನೊಂದಿಗೆ ಇವಳೂ ಬಸವ ಪ್ರಚಾರಕ ಧರ್ಮ ಪ್ರಚಾರ ಕಾರ್ಯದಲ್ಲಿ ತೊಡಕೊಳ್ತಾಳೆ. ಅಷ್ಟೇ ಅಲ್ಲ, ಮಸಣಮ್ಮ ಅಂತೂ ಇಲ್ಲಿ ಲಕ್ಷ್ಮಮ್ಮನ ಥರ ಅಲ್ಲ. ಲಕ್ಷ್ಮಮ್ಮ ಮೂಲತಃ ಹರಿಮತದವಳಾಗಿದ್ದು ಹರಮತಕ್ಕೆ ಬಂದಳು. ಋತಹೀನರನ್ನು ಉಗ್ರವಾಗಿ ಟೀಕೆಯನ್ನು ಮಾಡೋಕ್ಕೋಗಲ್ಲ, ಆದರೆ ಮಸಣಮ್ಮ ಮಾತ್ರ ಋತಹೀನರಿಗೆ ಇವಾಗ ಡಾಂಬಿಕಾ ಭಕ್ತರು ಯಾವ ರೀತಿ ಇದ್ದರು ಅಂಥವರಿಗೆ ಶಿವಬೋಧೆ ಸಲ್ಲದು, ವೃತಾಚರಣೆ ಮತ್ತು ಎಲ್ಲರಿಗೂ ಸಹ ದಕ್ಕದು ಅನ್ನುವಂತಹ ನಿಲುವುಗಳನ್ನು ಇವಳ ನಿಜಗುಣೇಶ್ವರ ಲಿಂಗ ಅನ್ನುವಂತಹ ಅನೇಕ ವಚನಗಳಲ್ಲಿ ಪ್ರಚುರಪಡಿಸಿದಂತಹ ಶಿವಶರಣೆ ಮಸಣಮ್ಮ. ಹಾಗೆಯೇ ಕುಮಾರ ಗುಂಡಯ್ಯನ ಪತ್ನಿ ಕೇತಲಾದೇವಿ, ಇವರು ಬೀದರ್ ಜಿಲ್ಲೆಯ ಬಾಲ್ಕಿ ಗ್ರಾಮದ ಕುಮಾರ ಗುಂಡಯ್ಯ ಮತ್ತು ಕೇತಲಾದೇವಿ ಕುಂಭೇಶ್ವರ ಅನ್ನುವಂತಹ ಅಂಕಿತ ನಾಮದಲ್ಲಿ ಕಾಯಕವೇ ಕೈಲಾಸವನ್ನು ಕಂಡುಕೊಂಡದನ್ನು ನಾವು ತಿಳಿಯಬಹುದು. ಹಾಗೆಯೇ ಸೊಲ್ಲಾಪುರದ ನೇಕಾರ ಕುಲದ ಅಮ್ಮುಗೆ ದೇವಯ್ಯನ ಧರ್ಮಪತ್ನಿ ತುಂಬ ಸುಪ್ರಸಿದ್ಧ ವಚನಕಾರ್ತಿ ಅಮ್ಮುಗೇರಾಯಮ್ಮ, ಮತ್ತು ಆಕಲಕೋಟೆ ತಾಲೂಕಿನ ಗಜೇಶ ಮಸಣಯ್ಯನ ಪತ್ನಿ ಗೌಪ್ಯ ವಚನಕಾರ್ತಿ. ನಾವೆಲ್ಲ ಒಂಚೂರು ಭಕ್ತಿ ಇದ್ರೇ ನಾವು ತೋರಿಕೆಯ ಭಕ್ತಿಯನ್ನು ನಾವು ಅನೇಕ ವಚನಗಳಲ್ಲಿ ನೋಡಬಹುದು, ಆದರೆ ಇಲ್ಲಿ ಮಸಣಯ್ಯನ ಪತ್ನಿ ಗೌಪ್ಯ ವಚನಕಾರ್ತಿ ಆಗಿದ್ಲಂತೆ. ಮತ್ತು ಇನ್ನು ಸುಮನಸ ಪರದ ರೇವಣ ಸಿದ್ದಯ್ಯನವರ ಪತ್ನಿ ರೇಖಮ್ಮ, ಮತ್ತು ಕಾಮಗೊಂಡ ಅನ್ನುವಂಥ ಸ್ಥಳಕ್ಕೆ ಸೇರಿ ದಯಾವೀರ ಅಂತಲೇ ಪ್ರಸಿದ್ಧನಾದಂತಹ ದಸರಯ್ಯನ ಪತ್ನಿ ವೀರಮ್ಮ ಮೊದಲಾದವರು ಎಲ್ಲರೂ ಸಹ ಶರಣ ಧರ್ಮದ ಭಕ್ತಿಯ ಮುಕ್ತಿಯ ಮಹಿಮೆಗೆ ಬೆರಗಾಗಿ ಆಕರ್ಷಿತರಾಗಿ ದೂರ ದೂರದಿಂದ ಕಲ್ಯಾಣಕ್ಕೆ ಬಂದು ನೆಲೆಸಿ ಶಿವಶರಣರಾಗಿ ಮಹಾನ್ ಮಾನವತಾವಾದಿಗಳಾಗಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದಂಥವರು. ಇದೆಲ್ಲನೂ ಸಹ ಬೇರೆ ಬೇರೆ ವರ್ಗದವರು ವರ್ಣದವರು ಕಲ್ಯಾಣಕ್ಕೆ ಬಂದು ಯಾವ ರೀತಿ ಶಿವಶರಣರಾಗಿ ಕಾಯಕ ದಾಸೋಹಗಳನ್ನು ಮಾಡ್ತಾ ಇದ್ರು ಅನ್ನೋದನ್ನು ನೋಡಿದ್ರೆ ಇನ್ನು 12ನೇ ಶತಮಾನದ ಬಸವಯುಗ ಮಹಿಳೆಯರಿಗೆ ಯಾವ ರೀತಿ ಪ್ರಾತಿನಿಧ್ಯವನ್ನು ಸ್ಥಾನಮಾನ ಕೊಟ್ಟಿತ್ತು ಅಂತ ನಾವು ಗಮನಿಸ್ಬೋದು. ಅದೇ ವೈದಿಕ ಧರ್ಮದಲ್ಲಿ ಹೆಣ್ಣಿಗೆ ಯಜ್ಞೋಪವೀತ ಧಾರಣೆ ಇರಲಿಲ್ಲ. ಇದನ್ನು ನಾವು ಬಸವಣ್ಣನವರ ಚರಿತ್ರೆಯಲ್ಲೂ ನೋಡ್ಬೋದು. ಬಸವಣ್ಣನವರಿಗೆ 8 ವರ್ಷ ಆಗಿದ್ದಾಗ ಜನಿವಾರವನ್ನು ಯಜ್ಞೋಪವೀತ ಜನಿವಾರದ ಧಾರಣೆ ಮಾಡಬೇಕಾದ್ರೆ ಬಸವಣ್ಣನವರು ತನಗಿಂತ ಹಿರಿಯಳಾದಂತಹ ನಾಗಮ್ಮನಿಗೆ ಮಾತ್ರ ಉಪನಯನ ಜನಿವಾರ ಇಲ್ಲ, ತನಗೆ ಯಾಕೆ ಅಂತಂದರೆ ಹೆಣ್ಣು ಜನಿವಾರಕ್ಕೆ ಯಜ್ಞಕ್ಕೆ ಪವಿತ್ರವಾದಂತಹ ಜನಿವಾರದ ಧಾರಣೆಗೆ ಅರ್ಹಳಲ್ಲ ಅಂತ ವೈದಿಕ ಧರ್ಮ ಹೇಳಿದರೆ ಅಲ್ಲಿವರೆಗೂ 10ರಿಂದ 12ನೇ ಶತಮಾನದವರೆಗೂ ಜೈನ ಧರ್ಮ ಉತ್ಕೃಷ್ಟವಾದಂತಹ ಕಾಲ. ಅಂತಹ ಅಹಿಂಸಾ ಪರಮೋ ಧರ್ಮ ಅಂತ ಅನ್ನಿಸ್ಕೊಂಡಂತಹ ಜೈನ ಧರ್ಮವೂ ಸಹ ಮಹಿಳೆ ಮುಕ್ತಿಗೆ ಅನರ್ಹಳು ಅಂತ ಹೇಳಿದಂತಹ ಕಾಲಮಾನದಲ್ಲಿ ಮಹಿಳೆಗೂ ಹೆಣ್ಣಿಗೂ ಇಷ್ಟಲಿಂಗ ಧಾರಣೆ ಇದೆ, ಮುಕ್ತಿ ಮೋಕ್ಷಗಳಿಗೆ ಮಹಿಳೆಯೂ ಅರ್ಹಳು ಎಂದು ಕಲ್ಯಾಣದಲ್ಲಿ ತಿಳಿಸಿದವರು ಬಸವಾದಿ ಶಿವಶರಣರು. ಹೆಣ್ಣನ್ನು ವೈದಿಕ ಮತ ಮಾಯೆ ಅಂತ ಪರಿಗಣಿಸಿದ್ರೆ ಶರಣ ಧರ್ಮ ಹೇಳುತ್ತೆ ಹೆಣ್ಣು ಮಾಯೆಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಯೋಗಿ ವಚನಕಾರ ಅಂತ ಹೆಸರುವಾಸಿಯಾದಂತಹ ಸಿದ್ಧರಾಮ ಹೇಳ್ತಾನೆ. ಇನ್ನು ಹಿರಿಯ ವಚನಕಾರ ಪ್ರಪ್ರಥಮ ವಚನಕಾರ ಜೇಡರ ದಾಸಿಮಯ್ಯ, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವಂಥ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನೋದನ್ನು ನೋಡಿ, ಆತ್ಮಗ ಯಾವ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಸಾರಿದಂತಹ ಮಹಾನ್ ಚಿಂತಕ. ಆಯ್ದಕ್ಕೆ ಲಕ್ಕಮ್ಮ ಗಂಡು ಹೆಣ್ಣುಗಳ ವ್ಯತ್ಯಾಸ ಕಾರಣವನ್ನು ಸಂತಾನಾಭಿವೃದ್ಧಿ ಎಂಬಂತೆ ಅರ್ಥ ಬರುವಂತೆ ಕೂಟಕ್ಕೆ ಸತಿಪತಿ ಎಂಬ ನಾಮವಲ್ಲದೆ ಅರಿವಂಗೆ ಬೇರೆ ಒಂದು ಒಡಲುಂಟೆ, ಅರಿವಿಗೆ ಜ್ಞಾನಕ್ಕೆ ಬೇರೆ ದೇಹ ಅನ್ನೋದು ಇದೆಯಾ ಅಂತ ಪ್ರಶ್ನಿಸ್ತಾಳೆ. ಹಾಗೆಯೇ ವೈದಿಕ ಧರ್ಮ ಹೆಣ್ಣು ಮಾಯೆ ಎಂಬರು, ಹೊಣ್ಣು ಮಾಯೆ ಎಂಬರು, ಮಣ್ಣು ಮಾಯೆ ಎಂಬರು ಅಂತ ಏನು ಹೇಳ್ತಾ ಇತ್ತು ಅಲ್ಲಮ ಪ್ರಭುಗಳು ಹೇಳ್ತಾರೆ, ಹೆಣ್ಣು ಮಣ್ಣು ಹೊಣ್ಣು ಯಾವುದೂ ಮಾಯೆ ಅಲ್ಲ, ಮನದ ಮುಂದಣ ಆಸೆಯೇ
ಮಾಯೆ ಅಂತ ಶಿವಶರಣರು ಘೋಷಿಸ್ತಾರೆ. ಶರಣೆಂಬೆನು ಶಿವನಿಗೆ, ಶರಣೆಂಬೆನು ಶಿವನ ಮಡದಿ ಗೌರಮ್ಮಗೆ, ಶರಣೆಂಬೆನು ಸದ್ಗುರು ಶ್ರೀ ಚನ್ನಬಸವಣ್ಣನವರಿಗೆ, ಶರಣೆಂಬೆನು ಇಲ್ಲಿನ ಸಕಲರಿಗೆ ಎನ್ನುತ್ತಾ ಇಲ್ಲಿ ನೆರೆದಿರುವ ಸರ್ವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ನನ್ನ ಉಪನ್ಯಾಸದ ವಿಷಯ ಶಿವಶರಣರು ಕಟ್ಟಿದ ಕಲ್ಯಾಣ ನಗರ. ಹಾಗಾಗಿ ಇದಕ್ಕೆ ಪೂರಕವಾದ ಜನಪದ ಪದ್ಯದೊಂದಿಗೆ ಪ್ರಾರಂಭಿಸಬಹುದು. ಶರಣರ ನೆನೆದಾರ ಸರಿಗಿಯ ಹಿಟ್ಟಂಗ, ಶರಣರ ನೆನೆದಾರ ಸರಿಗಿಯ ಹಿಟ್ಟಂಗ. ಸರಿಗಿ ಅಂತಂತಂದರೆ ಆಭರಣ. ಅವಳ ಮಲ್ಲಿಗೆ ಮುಡದಂಗ, ಕಲ್ಯಾಣ ಶಿವಶರಣರ ನೆನೆಯೋ ನನ್ನ ಮನವೇ ಎನ್ನುತ್ತಾ ಇಲ್ಲಿನ ಎಲ್ಲ ಮನಸ್ಸುಗಳೊಂದಿಗೆ ಕಲ್ಯಾಣದ ಶಿವಶರಣರ ಕುರಿತು ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳುವುದಕ್ಕೆ ಬಯಸ್ತೀನಿ. ಕರ್ನಾಟಕ ಇತಿಹಾಸದಲ್ಲೇ ಶಿವಶರಣರ ಚಳುವಳಿ ಒಂದು ಅಪೂರ್ವ ಘಟನೆ. ವಚನಗಳಂತೂ ಒಂದು ಅನನ್ಯ ರಚನೆಗಳು. ಎಲ್ಲ ವರ್ಗದ, ಎಲ್ಲ ವರ್ಣಗಳ ಜನಸಮುದಾಯದವರ ನೇತೃತ್ವ ವರ್ಗದವರು ಬಸವಣ್ಣನವರ ನೇತೃತ್ವದಲ್ಲಿ ವ್ಯಕ್ತಿ ಕಲ್ಯಾಣ ಮತ್ತು ಸಮಾಜ ಕಲ್ಯಾಣ ಚಳುವಳಿ ಎನಿಸಿದಂತಹ ಈ ವಚನಗಳು ಜಾಗತಿಕ ಮಹತ್ವವನ್ನು ಸಹ ಪಡೆದಿದೆ. ವಚನ ಅಂತಂತಂದರೆ ಮಾತು, ಭಾಷೆ ಅನ್ನೋ ಅರ್ಥಗಳು ಇದೆ. ವಚನಕಾರರು ಮಾತು ಹೇಗಿರ್ತಿತ್ತಪ್ಪ ಅಂತಂದರೆ ನಮ್ಮ ಜನಸಾಮಾನ್ಯರ ಮಾತುಗಳಂತೆ ಇರ್ತಿರ್ಲಿಲ್ಲ. ಅವರು ಮಾತು ಆತ್ಮವನ್ನು ಸಾಕ್ಷಿಯಾಗಿ ಇಟ್ಟುಕೊಂಡು ಭಾಷೆ ನೀಡಿದಂತಹ ಮಾತುಗಳಾಗ್ತಾ ಇತ್ತು. ನಡೆದಂತೆ ನುಡಿದ, ನುಡಿದಂತೆ ನಡೆದ, ಆತ್ಮ ಸಾಕ್ಷಿಯ ವಾಣಿ, ಭರವಸೆಯ ಭಾಷೆ ವಚನ ಅಂತ ಅನ್ನಿಸ್ಕೊಳ್ತಾ ಇತ್ತು. ವಚನ ಅನ್ನುವಂತಹ ಮಾತು, ನುಡಿ, ವಾಣಿಗಳು ಹೇಗಿರಬೇಕು ಅನ್ನೋದನ್ನು ವಚನಕಾರರೇ ಹೇಳ್ತಾರೆ. ಬಸವಣ್ಣವರು ಹೇಳ್ತಾರೆ, ಮಾತಾಡಿದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಅಂತ ಬಸವಣ್ಣವ್ರು ಹೇಳಿದ್ರೆ, ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ. ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನೋದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಶ್ಲೋಗನ್ನು ಸಹ ಆಗಿದೆ. ಮಾತುಗಳು ಪ್ರಕಾಶಮಾನವಾಗಿ ಪ್ರಜ್ವಲಿಸುವಂತಹ ಲಿಂಗದಂತಿರಬೇಕು ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ. ಇತರರನ್ನು ಗೆಲ್ಲೋದು ಜಾಣತನ, ಆದರೆ ಮಾತಿನಲ್ಲಿ ತನ್ನನ್ನು ತಾನು ಗೆಲ್ಲೋದು ಜ್ಞಾನಿ ಅಂತ ಅನ್ನಿಸ್ಕೋತಾರೆ. ಹಾಗೆ ವಚನಕಾರರು ಹೇಳ್ತಾರೆ, ತನ್ನ ತಾನರಿದಡೆ ನುಡಿಯೆಲ್ಲ ಪರತತ್ವ ನೋಡ. ಮಾತಿಗಿಂತ, ಮಾತಾಡೋದಕ್ಕಿಂತ ಮೊದಲು ತನ್ನನ್ನು ತಾನು ಅರ್ಥಕೋಬೇಕು. ಚೆನ್ನಾಗಿ ಅರ್ಥಕೊಂಡು ವಿವೇಚನಾಯುಕ್ತವಾಗಿ ಆಡುವಂತಹ ಮಾತುಗಳೆಲ್ಲ ಪರರಿಗೆ ವೇದಾಂತಗಳಾಗತ್ತೆ, ಸಿದ್ಧಾಂತಗಳಾಗತ್ತೆ, ತತ್ವಗಳಾಗತ್ತೆ ಅಂತ ಹೇಳಿದ್ದಾರೆ. ಹಾಗೆಯೇ ಹೇಳ್ತಾರೆ, ಆದ್ಯರ ವಚನ ಪರುಷ ಕಂಡಯ್ಯ. ಆದ್ಯರು ಅಂತಂದರೆ ವಚನಕಾರರು, ಶಿವಶರಣರು, ಪುರಾತನರು, ಪ್ರಥಮರು ಅಂತ ಕರೀತಾರೆ. ಅಂಥವರ ಮಾತುಗಳೆಲ್ಲ ಪರುಷ ಕಂಡಯ್ಯ. ಪರುಷ ಅಂತಂತಂದರೆ ಯಾವುದೇ ಲೋಹವನ್ನು ಸೋಂಕಿದ್ರೆ ಅದನ್ನು ಚಿನ್ನವಾಗಿ ಪರಿವರ್ತಿಸುವಂತಹ ಒಂದು ಸ್ಪರ್ಶಮಣಿಗೆ ಪರುಷ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಶಿವಶರಣರ ಮಾತುಗಳ ಎಲ್ಲವೂ ಸಹ ಬೇರೆಯವರ, ಸಾಮಾನ್ಯ ಜನರಿಗೆ ಮನಸ್ಸುಗಳನ್ನು ಪರಿವರ್ತಿಸುವಂತಹ ಸ್ಪರ್ಶಮಣಿ ಇದ್ದಂತೆ ಅಂತ ಹೇಳ್ತಾರೆ. ಪ್ರಪ್ರಥಮ ವಚನಕಾರನಾದಂತಹ ಜೇಡರ ದಾಸಿಮಯ್ಯ ಅಂತೂ ಸಿರಿಯ ನಿತ್ತಡೆ ಹೊಲ್ಲೆ, ಅಂದರೆ ನನಗೆ ಸಿರಿ ಸಂಪತ್ತು ಕೊಟ್ಟರು ಬೇಡ, ಕರಿಯ ನಿತ್ತಡೆ ಒಲ್ಲೆ, ಅಂದರೆ ಕರಿ ಅಂತಂದರೆ ಆನೆ, ಆನೆ ಕೊಟ್ಟರು ಬೇಡ, ಹಿರಿದಪ್ಪ ರಾಜ್ಯವನ್ನಿತ್ತಡೆ ಒಲ್ಲೆ, ದೊಡ್ಡ ಸಾಮ್ರಾಜ್ಯವನ್ನು ಕೊಟ್ಟರೂ ಸಹ ನನಗೆ ಬೇಡ. ನಿಮ್ಮ ಶರಣರ ಸುಳ್ನುಡಿಯನ್ ಅರಗಳಿಗೆ ಇತ್ತಡೆ ನಿನ್ನನ್ನೇ ಇವೆ ರಾಮನಾಥ ಅಂತ ಹೇಳ್ತಾನೆ. ಅಂದರೆ ಶರಣರ ಸುಳ್ನುಡಿಯನ್ನು ಅರಿವುಳ್ಳಂತಹ, ಸತ್ವಪೂರ್ಣವಾದಂತಹ, ಸಾರಯುಕ್ತವಾದಂತಹ ನುಡಿಗಳನ್ನು ಅರ್ಧಗಳಿಗೆ ಕೊಟ್ಬಿಟ್ರೆ ಸಾಕು, ತನ್ನ ಆರಾಧ್ಯ ದೈವನನ್ನೇ ನೀಡಿಬಿಡ್ತೀನಿ
ಅಂತ ಹೇಳ್ತಾನೆ. ಅಂದರೆ ವಚನಗಳು, ಶಿವಶರಣರ ಮಾತುಗಳು ಎಷ್ಟು ಅವು ಪ್ರಮಾಣ ಭಾಷೆಗಳಾಗಿದ್ವು ಅಂತ ನಾವು ಗಮನಿಸ್ಕೋಬಹುದು. ಶಿವಶರಣರ ವಚನಗಳು ಹೇಗಿತ್ತಪ್ಪ ಅಂತಂದರೆ ಪ್ರಜ್ವಲಿಸುವಂತಹ ಸತ್ಯ ಶುದ್ಧ ವಾಕ್ಯಗಳಾಗಿದ್ದವು. ಇಂತಹ ವಚನಗಳನ್ನು ಯಾರೋ ಆಗಮಗಳನ್ನು ಓದಿದಂತಹ ಆಚಾರ್ಯರಾಗಿರ್ಬೋದು ಅಥವಾ ವೇದಗಳನ್ನು ಓದಿದಂತಹ ವೇದಾಂತಿಗಳಾಗಿರ್ಬೋದು ಪಂಡಿತರು ರಚಿಸಿದ್ದಲ್ಲ, ಇಂತಹ ವಚನಗಳನ್ನು ಅನುಭಾವಿಗಳು ರಚನೆ ಮಾಡಿದ್ದಾರೆ. ಅನುಭಾವಿಗಳು ತಮ್ಮ ಜೀವನದಲ್ಲಿ ಕಂಡುಕೊಂಡಂತಹ ಸತ್ಯಗಳನ್ನು, ಮೌಲ್ಯಗಳ ವಿಚಾರಗಳನ್ನು ಬರೆದು ರಚಿಸಿ ಅದಕ್ಕೆ ಸಾಂವಿಧಾನಿಕ ಮತ್ತು ಸಾರ್ವಕಾಲಿಕ ಮುದ್ರೆಯನ್ನು ಒತ್ತಿದ್ದಾರೆ ಅಂತ ಹೇಳ್ಬೋದು. ಅನುಭವ ಅಂತಂತಂದರೆ ಇಂದ್ರಿಯಗಳ ಮೂಲಕ ನಮಗೆ ತಿಳಿಯುವಂಥದ್ದನ್ನು ಅನುಭವ ಅಂತ ಹೇಳ್ತೀವಿ. ಹಾಗೆ ಅನುಭಾವ ಅಂತಂತಂದರೆ ಅನುಭವವನ್ನು ಇಂದ್ರಿಯಗಳನ್ನು ಮೀರಿದಂತಹ ಅತೀತೇಂದ್ರಿಯವಾದಂತಹ ಮನಸ್ಸಿಗೆ ಆತ್ಮಕ್ಕೆ ಸೂಕ್ಷ್ಮವಾಗಿ ಪರೋಕ್ಷವಾಗಿ ತಿಳಿಯುವಂತಹ ಜ್ಞಾನವನ್ನು ಅನುಭಾವ ಅಂತ ಹೇಳ್ತೀವಿ. ಇಂಥ ಅನುಭಾವಿಗಳು ರಚಿಸಿದಂತಹ ಶರಣರ ವಚನಗಳು. ನಾವು ಶಿವಶರಣರ ಬಗ್ಗೆ ಆಗಲಿ ಅಥವಾ ವಚನಗಳ ಬಗ್ಗೆ ಆಗಲಿ ಅಥವಾ 12ನೇ ಶತಮಾನದ ಬಗ್ಗೆ ಆಗಲಿ ಕಲ್ಯಾಣದ ಬಗ್ಗೆ ಆಗಲಿ ತಿಳ್ಕೊಬೇಕು ಅಂತ ಅಂದರೆ ಇರುವಂತಹ ಮೂಲ ಆಕರಗಳು ವಚನಗಳು. ಇಂಥ ವಚನಗಳನ್ನು ಸಂಗ್ರಹಿಸಿ ಸಂಪಾದಿಸಿ ಸಂಕಲಿಸಿ ಕೊಟ್ಟಂಥವರು ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು, ಡಾಕ್ಟರ್ ಪಗು ಹಳಕಟ್ಟಿ ಅಂತ ಅವರನ್ನೇ ಕರಿತೀವಿ. ಅವರು ಈ ವಚನಗಳನ್ನು ಸಂಗ್ರಹಿಸಿಕೊಟ್ಟು ತಾಳೆಗರಿಗಳಲ್ಲಿದ್ದಂತಹ ಓಲೆಗರಿಗಳಲ್ಲಿದ್ದಂತಹ ವಚನಗಳನ್ನು ನಮಗೆ ಇವತ್ತು ನಾವೆಲ್ಲ ಅಧ್ಯಯನ ಮಾಡೋದಕ್ಕೆ, ಅದನ್ನು ಮಹತ್ವಗಳನ್ನು ತಿಳ್ಕೊಳ್ಳೋದಕ್ಕೆ, ಇಡೀ ಜಗತ್ತಿನ ಮಾನ್ಯತೆಯನ್ನು ಗಳಿಸೋದಕ್ಕೆ ಪಗು ಹಳಕಟ್ಟಿಯವರ ಪರಿಶ್ರಮಗಳನ್ನು ನಾವು ಸ್ಮರಿಸಲೇಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಅವರ ವಿಷಯವನ್ನು, ವಚನಗಳ ಸಂಪಾದನಾ ಕಾರ್ಯ, ಇವತ್ತು ನಾವು ಓದ್ತಾ ಇರುವಂತಹ ವಚನಗಳು ಹಿಂದೆ ಎಷ್ಟೊಂದು ಪರಿಶ್ರಮ ಇತ್ತು. ಪಗು ಹಳಕಟ್ಟಿಯವರು ಅವತ್ತು ಆ ಕೆಲಸವನ್ನು ಮಾಡಲಿಲ್ಲ ಅಂತಂದರೆ ನಾವು ಅಷ್ಟೊಂದು ಶಿವಶರಣರ ಯಾವ ಮಾಹಿತಿಗಳು ನಮಗೆ ಇಷ್ಟು ಸುಲಭವಾಗಿ ದಕ್ತಾ ಇರಲಿಲ್ಲ ಅನ್ನೋದಕ್ಕೆಲ್ಲೋ ಹೇಳ್ತೀನಿ. ಪಗು ಹಳಕಟ್ಟಿಯವರು ಮೂಲತಃ ಆ ಕಾಲದ ಸುಪ್ರಸಿದ್ಧ ವಕೀಲರಾಗಿದ್ದರು. ಆ ಹಣ ಕೀರ್ತಿ ಮತ್ತು ಆದಾಯ ತರುವಂತಹ ಆ ವಕೀಲಿ ವೃತ್ತಿಯನ್ನು ಬಿಟ್ಟು ವಚನಗಳನ್ನು ಸಂಗ್ರಹಿಸುವಂತಹ ಕಾರ್ಯಕ್ಕೆ ನಿರಂತರ 60 ವರ್ಷಗಳನ್ನು ಅವರು ಮುರುಪಾಗಿಡ್ತಾರೆ. 60 ವರ್ಷಗಳು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸಾಮಾನ್ಯ ಅಲ್ಲ. ನಿರಂತರವಾಗಿ 60 ವರ್ಷಗಳನ್ನು ಅದಕ್ಕಾಗಿ ಮುಡಿಪಿಡಬೇಕು ಅಂತಂದರೆ ಸಾಕಷ್ಟು ಸಂಕಷ್ಟಗಳನ್ನು ಪಗು ಹಳಕಟ್ಟಿಯವರು ಅನುಭವಿಸ್ಬೇಕಾಗತ್ತೆ. ಅದರಲ್ಲಿ ಅವರಿಗೆ ಆದಾಯ ಬರುವಂತಹ ವಕೀಲಿ ವೃತ್ತಿ ಬಿಟ್ಟಿದ್ರಿಂದ ಜೀವನ ನಡೆಸೋದೇ ಒಂದು ಕಷ್ಟ ಆಗುತ್ತೆ. ಅವರು ಯಾವ ದುಸ್ಥಿತಿಗೆ ಬರ್ತಾರೆ ಅಂತಂದರೆ ತಾವಾಗಲಿ ತಮ್ಮ ಕುಟುಂಬದವರಾಗಲಿ ಅನಾರೋಗ್ಯಕ್ಕೆ ತುತ್ತಾದರೆ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲದೇ ಇರುವಷ್ಟು ದುಸ್ಥಿತಿಗೆ ಬರ್ತಾರೆ. ಇದೇ ಕಾರಣದಿಂದಾಗಲೇ ಅವ್ರ ಮನೆಗೆ ಆಧಾರವಾಗಿದ್ದಂತಹ ಮತ್ತು ಅವರ ವಯಸ್ಸಿಗೆ ಬಂದಂತಹ ಮಗನನ್ನೂ ಸಹ ಅನಾರೋಗ್ಯಕ್ಕೆ ತುತ್ತಾದಾಗ ತುರ್ತು ಚಿಕಿತ್ಸೆಯನ್ನು ಕೊಡಿಸೋದಕ್ಕಾಗದೆ ಮಗನನ್ನು ಕಳ್ಕೊಳ್ತಾರೆ. ಇನ್ಯಾರಾದರೂ ಆಗಿದ್ದರೆ ನಾವು ಆ ಕಾರ್ಯವನ್ನು ಅಲ್ಲಿಗೆ ನಿಲ್ಲಿಸಿ ಮತ್ತೆ ವಕೀಲಿ ವೃತ್ತಿಗೆ ಹಿಂದಿರುಗ್ಬೋದಾಗಿತ್ತು. ಆದರೆ ಅದನ್ಯಾವುದನ್ನೂ ಸಹ ಲೆಕ್ಕಿಸಿದಂತಹ ಪಗು ಹಳಕಟ್ಟಿಯವರು ವಚನಗಳನ್ನು ಸಂಕಲಿಸಿ 60 ವರ್ಷಗಳು ಮುಡುಪಾಗಿಟ್ಟು ವಚನ ಪಿತಾಮಹ ಅಂತಲೇ ಇವತ್ತು ನಾವು ಅವ್ರನ್ನ ಕರಿತೀವಿ. ವಚನ ಪಿತಾಮಹ ಅಂತ ಮಾತ್ರ ಅಲ್ಲ, ಅವರನ್ನು ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಅಂತಲೂ ಸಹ ಕರೀತಾರೆ. ಯಾಕೆ ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಅಂತ ಕರೀತಾರೆ ಅಂತಂದರೆ ಮ್ಯಾಕ್ಸ್ ಮುಲ್ಲರು ಜರ್ಮನಿಯ ಒಬ್ಬ ವ್ಯಕ್ತಿ. ಅವರು ಮ್ಯಾಕ್ಸ್ ಮುಲ್ಲರ್ ಭಾರತಕ್ಕೆ ಬಂದು ಭಾರತದಲ್ಲಿ ಸಂಸ್ಕೃತವನ್ನು ಕಲಿತು ನಮ್ಮ ಭಾರತದ ಸಂಪತ್ತು ಅಂತ ಅನಿಸ್ಕೊಂಡಂತಹ ವೇದಗಳನ್ನು, ಉಪನಿಷತ್ತುಗಳನ್ನು, ಭಗವದ್ಗೀತೆಯನ್ನು ಜರ್ಮನ್ ಭಾಷೆಗೆ ಅವನು ಭಾಷಾಂತರ ಮಾಡ್ತಾನೆ. ಅದಕ್ಕೆ ಮ್ಯಾಕ್ಸ್ ಮುಲ್ಲರು ಎಷ್ಟು ವರ್ಷಗಳನ್ನು ವಿನಿಯೋಗಿಸ್ತಾರೆ ಅಂತಂದರೆ ನಿರಂತರ 60 ವರ್ಷಗಳು. ಅಷ್ಟೇ ಕಾಲಮಾನವನ್ನು ಪಗು ಹಳಕಟ್ಟಿಯವರು ವಚನಗಳ ಸಂಗ್ರಹಕ್ಕಾಗಿ, ವಚನಗಳನ್ನು ಸಂಪಾದನೆಗಾಗಿ, ಸಂಕಲನಕ್ಕಾಗಿ ಮುಡುಪಾಗಿಟ್ಟಿದ್ದರಿಂದ ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಅಂತ ಪಗು ಹಳಕಟ್ಟಿಯವರನ್ನು ಕರಿತೀವಿ. ಸರಿ, ಇಲ್ಲಿ ಅವರು ವಚನಗಳನ್ನು ಸಂಗ್ರಹ ಮಾಡಬೇಕಾದ್ರೆ ಅದೇನು ಸುಲಭ ಸಾಧ್ಯನಾ ಅಂತಂದರೆ ಆ ಕಾಲದಲ್ಲಿ ತಾಳೆಗರಿಗಳಲ್ಲಿ ಓಲೆಗರಿಗಳಲ್ಲಿ ವಚನಗಳು ಇರ್ತಾ ಇತ್ತು. ಆ ಓಲೆಗರಿಗಳು ತಾಳೆಗರಿಗಳೆಲ್ಲ
ತುಂಬಾ ಮಠಗಳಲ್ಲಿರ್ತಿತ್ತು ಇಲ್ಲ ತುಂಬಾ ಪ್ರತಿಷ್ಠಿತ ಮನೆತನಗಳು ಸಂಪ್ರದಾಯಸ್ಥ ಮನೆಗಳಲ್ಲಿರ್ತಿತ್ತು ಅವರು ಯಾರು ಅಷ್ಟು ಸುಲಭವಾಗಿ ಪಗುಹಳ ಕಟ್ಟಿ ಅವರಿಗೆ ವಚನಗಳನ್ನು ಕೊಡ್ತಾ ಇರಲಿಲ್ಲ ಅವರನ್ನ ಮನವೊಲಿಸಿ ಮತ್ತೆ ಅವರಿಂದ ಪಡ್ಕೊಂಡು ಆ ವಚನಗಳನ್ನು ಮಾಡ್ಕೊಡೋ ವಚನಗಳನ್ನು ಇವತ್ತು ನಮಗೆ ತಿಳಿಯೋದಕ್ಕೆ ಅರಿಯೋದಕ್ಕೆ ಅದರ ಮಹತ್ವವನ್ನು ನಾವು ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಆಗಿದೆ ಸರಿ ಹಾಗಾಗಿ ಅವರನ್ನ ಈ ಬರೇ ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ವಚನ ಸಾಹಿತ್ಯದ ಪಿತಾಮಹ ಮಾತ್ರ ಅಲ್ಲ ಉತ್ತರಕಾಲೀನ ಶಿವಶರಣರು ಅಂದ್ರೂ ಸಹ ತಪ್ಪಾಗಲ್ಲ ನಮ್ಮ ವಚನಗಳನ್ನು ಕುರಿತು ಮತ್ತು ವಚನಕಾರರ ಕುರಿತು ಕನ್ನಡದಲ್ಲಿ ಟಿ ಎಸ್ ವೆಂಕಣ್ಣಯ್ಯ ಮತ್ತು ಎ ಆರ್ ಕೃಷ್ಣಶಾಸ್ತ್ರಿ ಅವರನ್ನು ಕನ್ನಡದ ಅಶ್ವಿನಿ ದೇವತೆಗಳು ಅಂತ ಕರಿತೀವಿ ಅವರಿಬ್ಬರೂ ಸಹ ಕುವೆಂಪುರ ಗುರುಗಳಾಗಿದ್ದಂಥವರು ಟಿ ಎಸ್ ವೆಂಕಣ್ಣಯ್ಯ ಅಂತೂ ಕುವೆಂಪುರ ಮೆಚ್ಚಿನ ಗುರುಗಳಾಗಿದ್ದು ಕುವೆಂಪುರು ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯವನ್ನು ಅವರ ಗುರುಗಳಿಗೆ ಅರ್ಪಣೆ ಮಾಡಿದ್ದಾರೆ ಅದರಲ್ಲಿ ಅಶ್ವಿನಿ ಕನ್ನಡದ ಅಶ್ವಿನಿ ದೇವತೆಗಳು ಅಂತ ಕರೆಸ್ಕೊಳ್ಳುವಂತಹ ಒಬ್ಬರು ಎ ಆರ್ ಕೃಷ್ಣಶಾಸ್ತ್ರಿಗಳು ವಚನಗಳನ್ನು ಕುರಿತು ಹೇಳ್ತಾರೆ ವಚನಗಳು ನಮ್ಮ ಕನ್ನಡ ನಾಡಿನ ಉಪನಿಷತ್ತುಗಳು ವಚನಕಾರರು ನಮ್ಮ ಕನ್ನಡ ನಾಡಿನ ರಸ ಋಷಿಗಳು ಅಂತ ಹೇಳಿದ್ದಾರೆ ಓಂ ಶ್ರೀ ಗುರು ಬಸವ ಗುರು